ಹಲೋ ಆಫೀಸರ್ಸ್ ನಿನ್ನೆ ಹತ್ತು ಕ್ವೆಶನ್ಸ್ ಆಗಿದ್ವಿ ಇವತ್ತು ಅದರ ಮುಂದಿನ ಕ್ವೆಶನ್ಸನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ ಮ್ಯಾಥಮೆಟಿಕ್ಸ್ ಡೈಲಿ ಒಂದು ಕ್ವಶನ್ ಪೇಪರನ್ನು ನಾವು ಮಾಡೋಣ ಡೈಲಿ ಒಂದು ಕ್ವಶನ್ ಪೇಪರು ನಿನ್ನೆ ಒಂಚೂರು ಹಾಫ್ ಆಗಿತ್ತು ಇವತ್ತು ಅದರದ ಮುಂದಿನ ಫಾಲ್ಟನ್ನು ನಿಮಗೆ ತೆಗೆದುಕೊಂಡು ಬಂದಿದ್ದೀನಿ ನೀವು ಏನು ಮಾಡಬೇಕಾಗಿದೆ ಅಂತಂದರೆ ಭಾಳ ಸಮಾಧಾನಲಿ ಒಂದು ಸ್ವಲ್ಪ ಟ್ಯಾಕಲ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕನ್ಕೋಬೇಕಾಗಿದೆ ಇಲ್ಲಿ ನೋಡ್ರಿ ಒಂದು ಕ್ವಶನ್ ಏನಿದೆ ಅಂತಂದ್ರೆ ಭಾಳ ಸಿಂಪಲ್ ಕ್ವೆಶನ್ ಐತಿ ದ ರೇಷೋ ಆಫ್ ಮನಿ ವಿತ್ ಜಾಕ್ ಆ್ಯಂಡ್ ಜಾನ್ ಈಸ್ ಸೆವೆನ್ ಇಷ್ಟು ಥರ್ಟೀನ್ ಅಂದರೆ ಜಾಕ್ ಮತ್ತು ಜಾನ ನಡುವೆ ಇರ್ತಕ್ಕಂಥ ಅನುಪಾತ ಎಷ್ಟೈತೆ ಅಂದರೆ ಸೆವೆನ್ ಇಷ್ಟು ಥರ್ಟೀನ್ ಐತಿ ಆ್ಯಂಡ್ ದ್ಯಾಟ್ ವಿತ್ ಜಾನ್ ಆ್ಯಂಡ್ ಜೋನಾಸ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಅವರಿಬ್ಬರದ್ದು ರೇಷಿಯೋ ಎಷ್ಟೈತೆ ಅಂದರೆ ನೈನ್ ಇಷ್ಟು ಅಲೆವೆನ್ ಐತಿ ಹಂಗೆ ನೋಡ್ರಿ ಜಾಕಿನ ಕಡೆ ಎಷ್ಟ ಅಂತಂದ್ರೆ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇದಾವೆ ಆರು ಸಾವಿರದ ಮುನ್ನೂರು ರೂಪಾಯಿ ಅದಾವ ಹೇಳಿ ಜೋನಾ ಕೇಳಿದಾರ ಬಹಳ ಆರಾಮ್ಸೆ ಬಿಡಿಸುನು ಏನೈತಿ ನೋಡ್ರಿ ರೇಷೋ ಬರ್ಕೊಂಡ್ರು ಫಸ್ಟ್ ಜಾಕ್ ಜಾನ್ ದ ಬರೀನು ಇಲ್ಲಿ ಜಾಕ್ ಜಾನ್ ಓಕೆನಾ ಅಂತಂದ್ರೆ ಸೆವೆನ್ ಇಷ್ಟು ತರ್ಟೀನ್ ಐತಿ ಇನ್ನೊಬ್ಬ ವ್ಯಕ್ತಿ ನೋಡ್ರಿ ಇಲ್ಲಿ ಜಾನನ್ನು ಮತ್ತು ಜೋನಾಝನ್ನು ಕಂಪೇರ್ ಮಾಡಿದಾರ ಜಾನ್ ಇಲ್ಲ ಆಲ್ರೆಡಿ ಇದಾನೆ ಇನ್ನು ಜಸ್ಟ್ ನಾವು ಜೋನಾಝ್ ಬರ್ದು ಅಂದ್ರೆ ಮುಗಿದು ಹೋತ್ರಿ ಹೆಂಗಪ್ಪ ಅಂತಂದ್ರೆ ಎ ಇಷ್ಟು ಬಿ ಇಷ್ಟು ಸಿ ಇದೇ ಕಣ್ಣಿಡಿದ್ಲ ಅದೇ ರೀತಿ ಇಲ್ಲಿ ಏನು ಮಾಡಬೇಕು ಜಾಕ ಜಾನ್ಸ ಜೋನಾಝ್ರ ರೇಷೋ ಔಟ್ ಮಾಡ್ಕೋಬೇಕು ಅವಾಗ ನಮಗೆ ಅದು ಈಜಿ ಆಗ್ತದ ಹಾಗಾದ್ರೆ ಈಗ ಮುಂದಿನ ಸ್ಟೆಪ್ ಏನು ಮುಂದಿನ ಸ್ಟೆಪ್ ನೋಡ್ರಿ ಈಗ ಸದ್ಯಕ್ಕೆ ಜಾಕ್ ಮತ್ತು ಜೋನಾಝ್ದ ಅಮೌಂಟ್ ಎಷ್ಟೈತ್ರಿ ಸೆವೆನ್ ಟು ತರ್ಟೀನ್ ಸೆವೆನ್ ಟು ತರ್ಟೀನ್ ನಾನು ಇಲ್ಲಿ ಬರಿತೀನಿ ನೆಕ್ಸ್ಟ್ ಇಲ್ಲಿ ಜೋನಾಝ್ದು ಏನು ಗೊತ್ತಿಲ್ಲ ಅಂತಂದ್ರೆ ಮಗ್ಲಾನ್ ನಂಬರ್ ತುಂಬುವಂಥ ವ್ಯವಸ್ಥೆಯನ್ನು ನೀವು ಮಾಡ್ಕೋಬೇಕ್ರಿ ಮಗ್ಲಾನ್ ನಂಬರ್ ತುಂಬ್ಕೋಬೇಕು ರೇಷಿಯೋವನ್ನು ಪೈಂಡ್ ಓಟ ಮಾಡಬೇಕು ಇದಾದ ತಕ್ಷಣ ಜೋನಾಝ್ ಮತ್ತು ಸಾರಿ ಜಾನ್ ಮತ್ತು ಜೋನಾಝನ ರೇಷಿಯೋ ಏನೈತಿ ನೈನ್ ಟು ಲೆವೆನ್ ಐತಿ ಎಷ್ಟೈತ್ರಿ ನೈನ್ ಇಷ್ಟು ಟು ಲೆವೆನ್ ಅದನ್ನು ಇಲ್ಲಿ ಬರ್ಕೋತಾನೆ ಜೋನ್ ಮತ್ತು ಜೋನ್ ಎಷ್ಟು ಎಷ್ಟೈತಿ ಅಂದ್ರೆ ನೈನ್ ಟು ಲೆವೆನ್ ಇಲ್ಲಿ ಖಾಲಿ ಐತಿ ಅದಕ್ಕಾಗಿ ನಾವು ಏನು ಅಂತಂದ್ರೆ ಮಗಳನ್ನ ನಂಬರ್ ತಂದು ತುಂಬನು ಒಂಬತ್ತು ತುಂಬಿದ್ವಿ ಆ ನಂತರ ಈ ರೀತಿ ಗೇರಿ ಹೊಡೆದು ಏಳು ಒಂಬತ್ತಲೇ ಆಗ್ತದೆ ಭಾಳ ಆರಾಮ್ಸೆ ಹದಿಮೂರು ಏಳೆ ಒಂದು ನೂರ ಸಾರಿ ಹದಿಮೂರು ಹದಿಮೂರೊಂಬತ್ಲೇ ಒಂದು ನೂರ ಹದಿನೇಳು ಆಗ್ತದ ಹ್ಞೂ ಹನ್ನೊಂದು ಹದಿಮೂರಲ್ಲಿ ಎಷ್ಟು ಎಷ್ಟಾಗ್ತದ್ರಿ ಒನ್ ಫಾರ್ಟಿ ತ್ರೀ ಆಗ್ತದ ಒನ್ ಫಾರ್ಟಿ ತ್ರೀ ಇಷ್ಟು ಬರ್ದ್ವಿ ಆನಂತರ ಯಾರ್ದು ಅಮೌಂಟ್ ಕೊಟ್ಟಿದ್ದಾರೆ ಅವರು ಜಾಕನ್ದು ಅಮೌಂಟ್ ಕೊಟ್ಟಿರೋ ಜಾಕನ್ ಹತ್ರ ಎಷ್ಟು ಎಷ್ಟ್ರಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಅಂದ್ರೆ ಸಿಕ್ಸ್ಟಿ ತ್ರೀ ಯೂನಿಟ್ ಅಂತಂದ್ರೆ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡಾ ಹಂಗಾರ ಇದಕ್ಕೆ ಎಟ್ಟರಿಂದ ಇಂಟು ಮಾಡ್ಯಾರೀ ಹಂಡ್ರೆಡ ಇಂಟು ಮಾಡ್ಯಾರು ನೆಕ್ಸ್ಟ್ ಯಾರ್ದು ಕೇಳಿದಾರ ನೋಡ್ರಿ ಕಡೆ ಎಷ್ಟು ಅಮೌಂಟ್ ಅಂತ ಹೇಳಿ ಕ್ವೆಶನ್ ಕೇಳಿದಾರ ಜೋನಾನ್ ಫೋರ್ಟಿ ತ್ರೀ ಯೂನಿಟ್ ಅದಾವ ಅದಕ್ಕೆ ಒಂದು ಯೂನಿಟ್ ಅಂದ್ರೆ 100 ಇಂಟು ಮಾಡಿ ರೇಟ್ ಆಗ್ತೈತಿ ಫೋರ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗ್ತದೆ ಫೋರ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಯಾವ ಆಪ್ಷನ್ ಆಪ್ಷನ್ ಡಿ ಒಳಗ ಬಹಳ ಆರಾಮ್ಸೆ ಬಿಡಿಸಬಹುದು ಜಾಕ್ ಮತ್ತು ಜೋನಾಸ್ ರೇಷಿಯೋ ಕೊಟ್ಟಾರ ಮತ್ತೆ ಜೋನ್ ಮತ್ತು ಜೋನಾಸ್ ನ ಕೊಟ್ಟಾರ ಜಾಕ್ ಮತ್ತು ಜೋನ್ನನ್ನು ರೇಷಿಯೋ ಕೊಟ್ಟಿದ್ದಾರೆ ಅದನ್ನು ಆ ಜಾನ್ ಮತ್ತು ಜೋನಾಸ್ನ ರೇಷಿಯೋ ಕೊಟ್ಟಿದ್ದಾರೆ ಅದನ್ನು ಬರೆದ್ವಿ ಇಲ್ಲಿ ಕಾಲೇ ಉಳಿದಿತ್ತು ಮಗಳ ನಂಬರ್ ತಂದು ತುಂಬಿದ್ವಿ ಇಲ್ಲಿ ಕಾಲೇ ಉಳಿದಿತ್ತು ಮಗಳ ನಂಬರ್ ತಂದು ತುಂಬಿದ್ವಿ ಇದನ್ನ ಇದನ್ನ ಇಂಟು ಮಾಡಿದ್ವಿ ಅರವತ್ತ್ಮೂರು ಬತ್ತು ಇದನ್ನ ಇದನ್ನ ಇಂಟು ಮಾಡಿದ್ವಿ ನೂರ ಹದಿನೇಳು ಬತ್ತು ಹದಿಮೂರು ಇಂಟು ಹನ್ನೊಂದು ಮಾಡಿದ್ರೆ ಒಂದು ನೂರ ನಲ್ವತ್ಮೂರು ಬತ್ತು ಈಗ ಯಾರದ ಅಮೌಂಟ್ ಕೊಟ್ಟಾರಂತಂದ್ರೆ ಜಾಕನ್ನ ಅಮೌಂಟ್ ಕೊಟ್ಟಾರ ಜಾಕೆ ಏಸ್ ಪಟ್ಟದಾನ ಅರವತ್ತ್ಮೂರು ಪಟ್ಟದಾನ ಒಂದು ಪಟ್ಟ ಅಂದ್ರೆ ಎಷ್ಟ ಒಂದು ಪಟ್ಟ ಅಂದ್ರೆ ಎಷ್ಟು ಔಟ್ ಮಾಡ್ಕೋಬೇಕಾರೆ ಜಸ್ಟ್ ಅರವತ್ತ್ ಮೂರನ ಇದರಲ್ಲಿ ಡಿವೈಡ್ ಮಾಡಿದ್ ಅಂತಂದ್ರೆ ಏನಾಗ್ತದೆ ನೂರ ಬತ್ತು ಅರವತ್ಮೂರಕ್ಕೆ ನೂರಿಂದ ಇಂಟು ಮಾಡಿದ್ರೆ ಆರು ಸಾವಿರದ ಮುನ್ನೂರ ಹಂಗ ಒಂದು ನೂರ ನಲ್ವತ್ಮೂರಕ್ಕೆ ಎಂಟು ನೂರು ಅಂದ್ರೆ ಹದಿನಾಲ್ಕು ಸಾವಿರದ ಮುನ್ನೂರ ಹದಿನಾಲ್ಕು ಸಾವಿರದ ಮುನ್ನೂರ ಯಾವ ಆಪ್ಷನ್ದಾಗದ ಆಪ್ಷನ್ ಡಿ ಫೋರ್ ಓಕೆನಾ ನೆಕ್ಸ್ಟ್ ಕ್ವೆಶನ್ಸ್ ಮೂಮೆಂಟ್ ತೊಗೊಂಡ್ರಿ ನೀವೇನಾದರೂ ಈ ಸಾರಿ ಎಸ್ ಎಸ್ ಜಿ ಡಿ ಎಕ್ಸಾಮ್ ಪಾಸ್ ಆಗಬೇಕಂತಂದ್ರೆ ಇಟ್ ರಿಕ್ವೈರ್ಸ್ ಪ್ಲ್ಯಾನಿಂಗ್ ಏನು ಬೇಕಾಗಿಪ್ಪ ಅಂತಂದ್ರೆ ಪ್ಲ್ಯಾನಿಂಗ್ ಬೇಕಾಗೈತಿ ಪ್ಲ್ಯಾನಿಂಗ್ ಇಲ್ಲ ಒಂದು ಸಿಂಗಲ್ ತಿಂಗು ನಮಗೆ ರೆಡಿ ಮಾಡೋಕ್ಕಾಗಂಗಿಲ್ಲ ಒಂದು ಏನು ಬೇಕಂತಂದ್ರೆ ಇಷ್ಟು ಮ್ಯಾಥಮೆಟಿಕ್ಸ್ ಒಳಗೆ ಇಷ್ಟು ಸ್ಕೋರ್ ಮಾಡಬೇಕು ರೀಸನಿಂಗ್ ಒಳಗೆ ಇಷ್ಟು ಸ್ಕೋರ್ ಮಾಡಬೇಕು ಇಂಗ್ಲೀಷ್ ಗ್ರಾಮರ್ದಾಗ ಅಥವಾ ಹಿಂದಿ ಗ್ರಾಮರ್ದಾಗ ಎಷ್ಟು ಸ್ಕೋರ್ ಮಾಡಬೇಕು ಜಿ ಕೆದೊಳಗೆ ಇಷ್ಟು ಮಾಡಬೇಕು ಆನಂತರ ಜಿ ಕೆ ಅಂದ ತಕ್ಷಣ ನನಗೆ ನೆನಪು ಬರ್ತದ ನೀವು ಯಾವುದಾವುದೋ ಪುಸ್ತಕಗಳನ್ನ ತಗೊಂಡು ಓದ್ರೆ ಉಪಯೋಗ ಆಗೋದಿಲ್ಲ ರೈಟ್ ಕಂಟೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಯಾವುದೋ ಕನ್ನಡದಾಗಿರ್ತಕ್ಕಂಥ ಪುಸ್ತಕಗಳನ್ನು ತೆಗೆದುಕೊಂಡು ಓದಿದ್ರೆ ಭಾಳಷ್ಟು ಕ್ವಶನ್ಸ್ ಅದರೊಳಗಿನೂ ಬರ್ತಾ ಇಲ್ಲ ಅನ್ನೋದೇ ನನಗೊಂದು ಸ್ವಲ್ಪ ದುಃಖಕರ ವಿಷಯ ಇವತ್ತು ನೀವು ಚಲೋ ಚಲೋ ಬುಕ್ಗಳದಾವೆ ಕನ್ನಡದಾಗ ಅವ್ತವ್ರನ್ನ ತೊಂದು ಓದ್ತೀರಿ ಬಟ್ ಅವು ಸ್ಟೇಟ್ ಗೋರ್ಮೆಂಟ್ ಪರ್ಪಸ್ ರೆಡಿ ಮಾಡಿರ್ತಕ್ಕಂಥವು ಸೆಂಟ್ರಲ್ ಗೋರ್ಮೆಂಟ್ಗಾಗಿ ರೆಡಿ ಮಾಡಿರ್ತಕ್ಕಂಥ ಬುಕ್ಗಳು ಕರ್ನಾಟಕದಲ್ಲಿ ಸ್ವಲ್ಪ ಸಿಗೋದು ಕೊರತೆ ಐತಿ ಅದಕ್ಕಾಗಿ ನಾ ಹೇಳೋದು ಸ್ವಲ್ಪ ಇಂಗ್ಲೀಷ್ನೊಳಗಿದ್ದುದನ್ನು ಕನ್ನಡದಾಗ ಟ್ರಾನ್ಸ್ಲೇಟ್ ಮಾಡಿಕೊಂಡು ಓದಿದ್ರೆ ಬೆಸ್ಟ್ ಆಗ್ತೈತಿ ಅನ್ನುವಂಥ ಒಂದು ಉದ್ದೇಶ ನನ್ನದು ಇನ್ನೊಂದು ನಿಮಗೆ ಹೇಳ್ತೀನಿ ರೀ ಆ ಜಿ ಕೆಗೆ ಸಂಬಂಧಪಟ್ಟಂತೆ ಒಂದು ಎರಡು ಎರಡೂವರೆ ಸಾವಿರ ಕ್ವಶನ್ಸನ್ನು ನಾವು ರೆಡಿ ಮಾಡಿದ್ದೀವಿ ಹೆಂಗೆ ಮಾಡಿದ್ದೀವಿ ಅಂತಂದರೆ ಎಸ್ ಎಸ್ ಸಿ ಡಿಪಾರ್ಟ್ಮೆಂಟ್ ನಡೆಸಿರ್ತಕ್ಕಂತಹ ಎಲ್ಲ ಪರೀಕ್ಷೆಗಳನ್ನು ಇಟ್ಕೊಂಡು ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಹಿಸ್ಟ್ರಿ ಜಿಯೋಗ್ರಫಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ ಆ್ಯಂಡ್ ಸೈನ್ಸ ಇಂಥವೆಲ್ಲ ಟಾಪಿಕ್ ವೈಸ ಇಯರ್ ವೈಸ್ ನಿಮಗೆ ಒಂದಿಷ್ಟು ಬುಕ್ಲೆಟ್ ಮಾಡಿದ್ದೀನಿ ಆ ಬುಕ್ಲೆಟ್ ಏನಾದರೂ ಬೇಕಿತ್ತಂದ್ರೆ ಇಲ್ಲಿ ಮೇಲ್ಗಡೆ ಕಾಣ್ತಕ್ಕಂಥ ನಂಬರ್ಗಳಿಗೆ ಫೋನ್ ಮಾಡಿ ಆ ಬುಕ್ಲೆಟನ್ನು ನೀವು ವಾಟ್ಸಪ್ ಥ್ರೂ ತೆಗೆದುಕೊಳ್ಬೋದು ಅಂತ ಹೇಳ್ತಾ ಮುಂದಿನ ಕಾನ್ಸೆಪ್ಟಿಗೆ ನಾನು ಮೂವ್ ಆಗ್ತಾ ಇದ್ದೀನಿ ಆ ಕ್ವಶನ್ ಏನೈತೆ ಅಂದ್ರೆ ಆಫ್ಟರ್ ಎ ಸರ್ಟೆನ್ ಟೈಮ್ ಪೀರಿಯೇಡ್ ಒಂದಿಷ್ಟು ದಿನದ ತನಕ ಎ ಸಮ್ ಆಫ್ ಟ್ವೆಂಟಿ ಫೋರ್ ತೌಸಂಡ್

ಇನ್ನು ಹೌ ಮೆನಿ ಮಂತ್ಸ್ ಮಂತ್ ಒಳಗೆ ಕೇಳಿದ್ದಾರೆ ನಾವು ಎಲ್ಲ ನಾವು ಇಯರ್ ವೈಸ್ ನೋಡಿರ್ತೀವಿ ಇಯರ್ ನೋಡಿದ್ರೆ ಆಪ್ಷನ್ ಆಗಿರಂಗಿಲ್ಲ ಅನ್ಸಬೇಡ್ರಿ ವೆರಿ ವೀಕ್ನೆಸ್ ಪಾಯಿಂಟ ನಾವು ಎಲ್ಲ ಮಿಸ್ಟೇಕ್ ಮಾಡೋದೇ ಇಲ್ಲಿ ಮಂತ್ ಅನ್ನೋದನ್ನು ನೋಡಿರಂಗಿಲ್ಲ ನೋಡಿ ಮಿಸ್ಟೇಕ್ ಮಾಡ್ತೀವಿ ಅದಕ್ಕಾಗಿ ಡೋಂಟ್ ಮೇಕ್ ಅ ಸಿಂಗಲ್ ಮಿಸ್ಟೇಕ್ ಓಕೆನಾ ಯಾಕಂತಂದ್ರೆ ಒಂದೊಂದು ಮಾರ್ಸದಿಂದ ನನ್ನ ವಿದ್ಯಾರ್ಥಿಗಳು ಒಂದು ವರ್ಷದ ನೌಕರಿ ಕಳ್ಕೊಂಡ್ರೆ ಒಂದು ವರ್ಷಕ್ಕೆ ಎಂಟು ಲಕ್ಷ ರೂಪಾಯಿ ಕಳ್ಕೊಂಡಂಗೆ ಹ್ಞೂ ಇರಲಿ ಈ ಕಡೆ ಬೆಳಗ್ ಬರೋಣ್ರಿ ಏನೈತ್ಪ ಅಂದ್ರೆ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಅವನ ಕಡೆ ಅಮೌಂಟ್ ಇತ್ತು ಅದು ಕಂಪೌಂಡ್ ಇಂಟ್ರೆಸ್ಟ್ಲಿ ಎಷ್ಟು ಅಮೌಂಟ್ ಆತಂದ್ರೆ ಇಪ್ಪತ್ತಾರು ಸಾವಿರದ ನಾಲ್ಕುನೂರ ಅರವತ್ತು ರೂಪಾಯಿ ಆಯಿತು ಓಕೆನಾ ಅಂದ್ರೆ ಕಂಪೌಂಡ್ ಮೇಲೆ ಎಷ್ಟು ವರ್ಷಕ್ಕೆ ಅಷ್ಟೇತಿ ರೇಟ್ ಆಫ್ ಇಂಟ್ರೆಸ್ಟ್ ಅವ್ರು ಕೊಟ್ಟಿದ್ದಾರೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ನಾವು ಜಾಸ್ಟ್ ಇನ್ನೇನು ಕಂಡುಹಿಡಬೇಕಾಗಿತ್ತು ಸರ್ಟೇನ್ ಟೈಮ್ ಟೈಮ್ ಪೀರಿಯಡನ್ನು ಕಂಡು ಹಿಡಬೇಕಾಗಿತ್ತು ಟೈಮನ್ನು ಕಂಡು ಹಿಡಿಬೇಕಾಗಿತ್ತು ಟೈಮ್ ಪೀರಿಯಡನ್ನು ಕಂಡು ಹಿಡಿಬೇಕಾಗ್ಯದ ಹೌದೇನಿಲ್ಲ ಹಾಗಾದ್ರೆ ಟೈಮ್ ಪೀರಿಯಡ್ ಏನಾಗ್ತದೆ ನೋಡ್ರಿ ಹಾಂ ಈಗ ಸದ್ಯಕ್ಕೆ ಕಟಪ್ ಮಾಡೋದು ಈ ಜೀರೋ ಈ ಜೀರೋ ಕಟಪ್ ಆಯಿತು ಎರಡರಲ್ಲಿ ಹೊಡಿನು ಎರಡ ಹನ್ನೆರಡಲ್ಲಿ ಈ ಒಂದು ಎರಡು ಜೀರೋ ಕ ಜೀರೋ ಎರಡ ಒಂದಲೇ ಎರಡ ಮೂರ್ಲೆ ಎರಡ ಎರಡ್ಲೆ ಎರಡ ಒಂದೇ ಒಂದ್ ಸಾವಿರದ ಮೂರ್ನೂರ ಇಪ್ಪತ್ತೊಂದು ಇದು ಹನ್ನೆರಡು ನೂರ ಬತ್ತು ನೆಕ್ಸ್ಟ್ ಇದು ಮೂರ್ಲೆ ಕಡ್ತಾಗ್ತೈತೆ ಮೂರ ನಾಕ್ಲೆ ಇವಂದೆರಡು ಜೀರೋ ನಾಲ್ಕುನೂರು ಬತ್ತು ನೆಕ್ಸ್ಟ್ ಮೂರ ನಾಕ್ಲೆ ಹನ್ನೆರಡ ಒಂದು ಉಳಿತು ಮತ್ತ ಹನ್ನೆರಡು ಆತು ಮೂರ್ ನಾಕ್ಲೆ ಹನ್ನೆರಡು ಇದು ಒಂದಕ್ಕೆ ಒಂದು ನಾಲ್ಕುನೂರ ನಲವತ್ ಒಂದು ಹಾಗಾದ್ರೆ ನಾವು ಇನ್ನು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ನಾಲ್ಕನೂರು ನಾಲ್ಕುನೂರ ನಲ್ವತ್ತೊಂದು ಯಾವ ರೇಷೋದಾಗ ಐತಿ ಏನೈತಿ ಪಾಯಿಂಡ್ ಔಟ್ ಮಾಡೋನು ಈಗ ಫೈವ್ ಪರ್ಸೆಂಟ್ ಅಂದ್ರೆ ನಿಮ್ಗೆ ಹೇಳ್ತೇನೆ ರೀ ಫೈವ್ ಪರ್ಸೆಂಟ್ ಅಂದ್ರೆ ನಾನು ನಿನ್ನ ಹೇಳಿದಂಗೆ ಒನ್ ಬೈ ಟ್ವೆಂಟಿ ಇವ ವಾಪಸ್ ವಾಪಸ್ ರಿಪೀಟ್ ಹಾಕಿರ್ತಾವೆ ಐದು ಪರ್ಸೆಂಟಾ ಇಪ್ಪತ್ತು ಪರ್ಸೆಂಟ ಇಪ್ಪತ್ತೈದು ಪರ್ಸೆಂಟ ರಿಪೀಟೆಡ್ ಇವನು ಬಿಟ್ಟರೆ ಬೇರೆ ಏನೂ ಇಲ್ಲ ಬಟ್ ನೀವು ಅಂಜೇರಿ ಅವ್ರ ನಟ ಮಾಡಿಬಿಟ್ರೆ ಮುಗಿದ್ ಪ ಭಾಳ ಆರಾಮ್ಸೆ ಮಾಡ್ಬೋದು ಇರಲಿ ಫಸ್ಟ್ ಕಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಸಕ್ಸಸಿವ್ ಇನ್ಕ್ರೀಸ್ ಆಗ್ತೈತಿ ಫಸ್ಟ್ ಇಪ್ಪತ್ತಿತ್ತು ಆನಂತರ ಇಪ್ಪತ್ತೊಂದಾಯ್ತು ಆನಂತರ ಇಪ್ಪತ್ತಿತ್ತು ಆನಂತರ ಇಪ್ಪತ್ತೊಂದಾಯ್ತು ಯಾಕಂತಂದ್ರೆ ನಮ್ಗೆ ನಾಲ್ಕುನೂರು ಇಪ್ಪತ್ತು ಇಪ್ಪತ್ತಲೇ ಬರ್ತೈತಿ ನಾಲ್ಕುನೂರು ಹಂಗ ನೋಡ್ರಿ ಇಪ್ಪತ್ತೊಂದು ಇಪ್ಪತ್ತೊಂದಲೇ ಎಷ್ಟು ಆಕೈತಿ ರೀ ನಾಲ್ಕುನೂರ ನಲ್ವತ್ತೊಂದು ಆಕೈತಿ ಹಂಗಾರೆ ಎಷ್ಟು ವರ್ಷಕ್ಕಿದ ಇದು ಒಂದನೇ ವರ್ಷ ಇದು ಎರಡನೇ ವರ್ಷ ಹಾಗಾಗಿ ನಮ್ಗೆ ಎಷ್ಟು ವರ್ಷದಾಗ ಅದು ಅಮೌಂಟ್ ಆಗ್ತೈತಿ ಅಂದ್ರೆ ಟು ಇಯರ್ಸ್ ಆಗ್ತೈತ್ರಿ ಟೂ ಇಯರ್ಸ್ ಅಮೌಂಟ್ ಆಗ್ತೈತಿ ಅಂತಂದ್ರೆ ಬಹಳ ಆರಾಮ್ಸೆ ನಾವು ರೀ ಟೂ ಇಯರ್ಸ್ ನಮ್ದು ಅಮೌಂಟ್ ಅಷ್ಟು ಆಗ್ತೈತಿ ಬಟ್ ಟೂ ಇಯರ್ಸ್ ಆಪ್ಷನ್ ಇಲ್ಲ ನಾ ಹೇಳಿನಿ ಎರಡು ವರ್ಷದಾಗ ಎಷ್ಟು ತಿಂಗ್ಳಾಗ್ತವ ಹನ್ನೆರಡು ಹನ್ನೆರಡು ಅಂದ್ರೆ ಇಪ್ಪತ್ನಾಲ್ಕು ತಿಂಗಳಾಗ್ತದ ಟ್ವೆಂಟಿ ಫೋರ್ ಮಂತ್ಸ್ ಆಗ್ತದ ಆನ್ಸರ್ ಆಪ್ಷನ್ ಸಿ ತ್ರೀ ಒಳಗೈತಿ ಟ್ವೆಂಟಿ ಫೋರ್ ಮಂತ್ಸ್ ಹಂಗ ನೆಕ್ಸ್ಟ್ ಕ್ವೆಶನ್ ಮೂಮೆಂಟ್ ತಗೊಂಡ್ರಿ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನಿಮ್ಮೊಂದು ಬರಕೈತಿ ನೋಡ್ರಿ ಅದ ಕ್ವಶನ ಅಂತಂದ್ರೆ ಇನ್ನೊಂದು ಹೇಳ್ತೀನಿ ರೀ ಈಗ ಬೋಗಸ್ ಇರಬಾರ್ದು ಕ್ಲಾಸ್ನು ಟೈಮ್ ವೇಸ್ಟ್ ಮಾಡಬಾರ್ದು ನೀವೆಲ್ಲ ಯೂಟ್ಯೂಬ್ ಕ್ಲಾಸ್ಗಳ್ನ ಭಾಳಷ್ಟು ಸರ್ಚ್ ಮಾಡ್ತಿರ್ತೀರಿ ಅಲ್ಲಿ ನೋಡ್ತೀರಿ ಇಲ್ಲಿ ನೋಡ್ತೀರಿ ಬರೀ ಜಾಸ್ತಿ ಏನು ಮಾಡ್ತಿರ್ತಾರೆ ಟೆನ್ ಪರ್ಸೆಂಟ್ ಕಂಟೆಂಟ್ ಕೊಟ್ಟು ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಬರೀ ಅಡ್ವರ್ಟೈಸ್ ಬಗ್ಗೆ ಹೇಳ್ತಿರ್ತಾರೆ ನಾನು ನಿಮ್ಮದೊಂದು ಸಿಂಗಲ್ ಸೆಕೆಂಡು ವೇಸ್ಟ್ ಮಾಡೋಕೆ ಇಷ್ಟಪಡೋಂಗಿಲ್ಲ ನೀವು ತಯಾರಿ ಆಗಬೇಕು ನೀವು ಸೆಲೆಕ್ಟ್ ಆಗಬೇಕು ನಮ್ಮ ಕರ್ನಾಟಕದವರು ರೈಲ್ವೆ ಡಿಪಾರ್ಟ್ಮೆಂಟ್ದಾಗ ವರ್ಕ್ ಮಾಡಬೇಕು ನಮ್ಮ ಕರ್ನಾಟಕದವರು ಬ್ಯಾಂಕ್ ಒಳಗೆ ವರ್ಕ್ ಮಾಡಬೇಕು ನಮ್ಮ ಕರ್ನಾಟಕದವರು ಡಿಫೆನ್ಸ್ ಒಳಗೆ ಹೈಯೆಸ್ಟ್ ಇರಬೇಕು ಅನ್ನುವಂಥ ಒಂದು ಕನಸನ್ನು ಇಟ್ಕೊಂಡು ಈ ಒಂದು ಸಂಸ್ಥೆಯನ್ನು ನಾನು ಪ್ರಾರಂಭ ಮಾಡಿದ್ದೇನೆ ಆ ರೀತಿಯಾಗಿ ಮಕ್ಕಳನ್ನು ಕೂಡ ಕಳಿಸ್ತಾ ಇದ್ದೇನೆ ನೀವು ಕೂಡ ಹಾಗಾಗಬೇಕಂತಂದ್ರೆ ಬರೀ ಯೂಟ್ಯೂಬ್ ಕ್ಲಾಸ್ನಾಗಿಯೂ ವಿಡಿಯೋ ನೋಡಿ ಬಿಟ್ಟರೆ ಆಗಂಗಿಲ್ಲ ನನ್ನ ಒಂದು ಅನಿಸಿಕೆ ಏನಂತಂದ್ರೆ ಈ ವಿಡಿಯೋ ನೋಡಿ ನೀವೊಂದು ಬುಕ್ಕ ಮಾಡಿಕೊಂಡು ಆ ಬುಕ್ದೊಳಗೆ ಬರೆದು 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 ಲಾಸ್ಟ್ ಟೈಮ್ದಾಗ ರಿವಿಷನ್ ಮಾಡ್ಕೊಳಕ್ಕೆ ನಿಮ್ಗೆ ಅನುಕೂಲ ಆಗ್ತೈತೆ ನೀವು ಬರೀ ನೋಡಿ ಎಷ್ಟ ಬಿಟ್ರಿ ಅಂತಂದ್ರೆ ಇಟ್ ಈಸ್ ನಾಟ್ ಯೂಸ್ಫುಲ್ ಆ್ಯಂಡ್ ಇಟ್ ಈಸ್ ನಾಟ್ ಗುಡ್ ಫಾರ್ ಸ್ಟಡಿ ನೀವೇ ನೋಡಿಬಿಟ್ಟಿದ್ದು ಏನಾಗೋದ್ರಿ ಅದನ್ನು ನೋಡಿ ಬರ್ಕೊಂಡ್ರಿ ಅಂತಂದ್ರೆ ಈಗ ಒಂದು ಸ್ವಲ್ಪ ಟೈಮ್ ತೋತೈತಿ ಬಟ್ ಲಾಸ್ಟ್ ಟೈಮ್ದಾಗ ಹೆವಿ ಹೆವಿ ಹೆಲ್ಪ್ ಆಗ್ತೈತಿ ಅದಕ್ಕೆ ಹೇಳ್ತಾನೆ ನೋಡ್ರಿ ದೇವ್ರ ಕಷ್ಟ ಕೊಟ್ಟು 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 ಲಾಸ್ಟ್ ಒಮ್ಮೆ ಸುಖ ಕೊಟ್ಟು ಬಿಡ್ತಾನೆ ಫಸ್ಟ್ ಸುಖ ತೊಗೊಂಡ್ರಿ ಅಂತಂದ್ರೆ ಲಾಸ್ಟಿಗೆ ದೇವ್ರಿಗೆ ಕೈ ಬಿಡ್ತಾನೆ ಬಟ್ ಲಾಸ್ಟಿಗೆ ಕೈ ಬಿಡುವಂಥ ವ್ಯವಸ್ಥೆ ಆಗಬಾರ್ದ್ರಿ ದೇವ್ರ ಫಸ್ಟಕ್ಕೆ ಒಂದು ಸ್ವಲ್ಪ ನಮ್ಗೆ ಕಷ್ಟ ಕೊಡಲಿ ಬೇಕಾದ್ರೆ ತರಸ್ ಮಾಡಲಿ ಬೇಕಾದಟ್ಟು ಕಷ್ಟ ಕೊಡಲಿ ಬೇಕಾದ್ ಮಾಡಲಿ ನಾವು ಮುಂದುವರ್ಯನು ನಾವು ಮುಂದುವರೀನು ನಾವು ಮುಂದೆ ಹೋಗುನು ನಾವು ಗೆಲ್ಲೋನು ನಾವು ಸಕ್ಸಸ್ ಆಗುನು ನಮಗೆ ಯಾರು ಹೀಯಾಳೆ ಮಾಡ್ಸ ಮಾತಾಡ್ಯಾರಲ್ಲ ಅವ್ರ ಮುಂದೆ ನಾವು ಎದ್ದು ನಿಂದ್ರು ನಮ್ಮ ಕಡೆ ತಾಕತ್ತೈತಿ ಆ ತಾಕತ್ತು ಏನು ಅನ್ನೋದನ್ನ ಅವ್ರಿಗೆ ತೋರಿಸೋನು ಬೇರೆ ಎದ್ರೊಗೂ ತೋರಿಸೋದು ಬೇಡ ನೀವು ವರ್ಕ್ ಮಾಡೋದ್ರೊಳಗೆ ತೋರಿಸ್ರೆ ಸಾಕ ಇನ್ನೊಂದು ಹೇಳ್ತೀನಿ ರೀ ಹೊಚ್ಚಿ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಡೋಂಟ್ ಕಂಪೇರ್ ವಿತ್ ಅದರ್ಸ್ ಯು ಶುಡ್ ಬಿ ಕಂಪೇರ್ ವಿತ್ ಯುವರ್ ಸೆಲ್ಫ್ ಬೇರೆದವ್ರಿಗೆ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಿಮಗೆ ನೀವು ಕಂಪೇರ್ ಮಾಡ್ಕೊಡ್ರಿ ಒಂದೇ ಜಾಗದಾಗ ಕಡಿಮೆ ಕಡಿಮೆ ಅಂದ್ರೆ ಒಂದು ಎರಡು ತಾಸು ಕೂತು ಅಭ್ಯಾಸ ಮಾಡೋದನ್ನ ಕಲೀರಿ ನಿದ್ದೆ ಕಡಿಮೆ ಮಾಡ್ರಿ ಹೆಚ್ಚ ಹೆಚ್ಚು ಅಭ್ಯಾಸ ಮಾಡ್ರಿ ಅಭ್ಯಾಸ ಮಾಡೋದು ಆ ತಿಳಿಯಂಗಿಲ್ಲ ಈ ತಿಳಿಯಂಗ್ಲಿ ಅನಿಸ್ತೈತಿ ಹಂಗೇನಾರು ತಿಳಿಯಂಗಿಲ್ಲ ಅನಿಸ್ರೆ ನಾನು ನಿಮ್ ಜೊತೆಗೆ ಇರ್ತೀನ್ರಿ ತಲಿ ಇಡ್ಸ ಆ ನಿಮ್ಗೆ ಏನ್ ಬೇಕು ನಾನು ನನ್ನ ಕೇಳ್ರಿ ನಾನು ಸಪೋರ್ಟ್ ಮಾಡ್ತೀನಿ ರೀ ಈಗ ಈ ಕ ನಾವು ಬಿಡ್ಸ್ರಿ ಬಹಳ ಸಿಂಪಲ್ ಕ್ವಶನ್ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಪಿಕ್ಸ್ ಕ್ವಶನ್ ಇದು ಈ ಕ್ವಶನ್ ನೀವು ತಯಾರಿ ಆಗ್ಲಿಕ್ಕಂತಂದ್ರೆ ಇನ್ನು ಎಂಥ ಕ್ವಶನ್ ತಯಾರಾಗ್ ಹೇಳ್ರಿ ಭಾಳ ಸಿಂಪಲ್ ಐತಿ ದ ಎಚ್ ಸಿ ಎಫ್ ಆಫ್ ಟೂ ನಂಬರ್ಸ್ ಈಸ್ ಟ್ವೆಂಟಿ ಫೋರ್ ಆ್ಯಂಡ್ ದೇರ್ ಎಲ್ ಸಿ ಎಮ್ ಈಸ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಇಫ್ ಒನ್ ಆಫ್ ದ ನಂಬರ್ ಈಸ್ ಒನ್ ಏಯ್ಟಿ ದೆನ್ ದ ಅದರ್ ನಂಬರ್ ಈಸ್ ಅದರ್ ನಂಬರ್ ಅದು ಕ್ವಶನ್ ಕೇಳಿದಾರೆ ಭಾಳ ಆರಾಮ್ಸಿ ಬಿಡಿಸುನು ಏನಂತಂದ್ರೆ ಇಲ್ಲೊಂದು ಫಾರ್ಮುಲಾ ನಿಮಗೆ ನಾ ಹೇಳಬೇಕ್ರಿ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಈಸ್ ಇಕ್ವಲ್ ಟು ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಅಂತ ಹೇಳಿ ಒಂದು ಫಾರ್ಮುಲಾ ಐತಿ ಅದ್ರ ತಂದು ಅಲ್ಲಿ ತುಂಬಿದ್ವಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ನಮ್ದು ಆನ್ಸರ್ ಬಂದ್ಬಿಡ್ತದೆ ಎಲ್ ಸಿ ಎಂ ಎಟ್ ಐತಿ ಎರಡ್ ಸಾವಿರದ ನಾಲ್ಕೂರ್ ತಂದು ತುಂಬ್ರಿ ಎರಡ್ ಸಾವಿರದ ನಾಲ್ಕು ಓಕೆನಾ ಎಚ್ ಸಿ ಎಪ್ ಎಟ್ ಐತಿ ಇಪ್ಪತ್ನಾಕ್ ಇಪ್ಪತ್ನಾಲ್ಕು ತಗೊಂಡ್ ತುಂಬ್ರಿ ಇಪ್ಪತ್ನಾಕ ಓಕೆನಾಕ್ಸ್ಟ್ ನಂಬರ್ ಇಪ್ ಒನ್ ಆಫ್ ದ ನಂಬರ್ ಅಂದ್ರೂ ಒಂದ ಫಸ್ಟ್ ನಂಬರ್ ಅಂದ್ರೂ ಒಂದ ಒನ್ ಆಫ್ ದ ನಂಬರ್ ಈಸ್ ಒನ್ ಏಟಿ ಎಸ್ ರೀ ಒನ್ ಏಯ್ಟಿ ಒನ್ ಏಟಿ ಐತ್ರಿ ತಗೊಂಡ್ ತೊಂಬ್ರೆ ಒನ್ ಏಯ್ಟಿ ಇನ್ನೊಂದ್ ರೀ ಮ್ಯಾಥ್ಸ್ ಅಂದ್ರೆ ಕಡತಾ ಹೊಡಿದತ್ ನೋಡ್ರಿ ಮ್ಯಾಥ್ಸ್ ಅಂದ್ರೆ ಒಟ್ಟು ಕಡ್ತಾ ಹೊಡದ್ ಸಮ ಮಾಡಿ ಹೊಟ್ಟು ಬಿಡದ ಕಡ್ತಾ ಹೊಡೀನ್ರಿ ಈ ಜೀರೋ ಈ ಜೀರೋ ಕಡ್ತಾ ಹೋಗ್ತದ ಆರ್ ನಾಕ್ಲೆ ಜೀರೋಕ ಜೀರೋ ಆರ್ ನಾಕ್ಲೆ ಇಪ್ಪತ್ನಾಕ ಜೀರೋಕ ಜೀರೋ ಆರ ಮೂರಲಿ ಹದಿನೆಂಟು ಓಕೆನಾ ನೆಕ್ಸ್ಟ್ ಏನಾಗೈತೆ ಅಂದ್ರೆ ಮೂರು ಒಂದ್ಲಿ ಮೂರ ಎಂಟ್ಲೇ ಸೊ ಇಲ್ಲಿ ಇಂಟು ಐತಿ ನಲ್ವತ್ತು ಇಂಟು ಎಂಟು ಮಾಡ್ರೆ ಎಂಟು ನಾಲ್ಕು ಮೂವತ್ತು ಎರಡು ಇದೊಂದು ಜೀರೋ ಸೊ ನಮ್ಮ ಆನ್ಸರ್ ಎಷ್ಟು ಬತ್ತರಿ ಮುನ್ನೂರ ಇಪ್ಪತ್ತು ಮುನ್ನೂರ ಇಪ್ಪತ್ತು ಯಾವ ಆಪ್ಷನ್ದಾಗ ಐತಿ ಆಪ್ಷನ್ ಬಿ ಟು ಓಕೆ ಅದಕ್ಕೆ ಇನ್ನೊಂದು ಸರಿ ಫಾರ್ಮುಲೆ ಹೇಳ್ತು ನೋಡ್ರಿ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಪ್ ಇಚ್ಕೊಳ್ತು ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಇದ್ರಕ್ಕಿಂತ ಟಫ್ ಕ್ವಶನ್ಸ್ ಮುಂದಿದ್ದಾವು ನಾ ಹೇಳ್ಕೊತ ಹೋಗ್ತೀನಿ ರೀ ಹಂಡ್ರೆಡ್ ಪರ್ಸೆಂಟೇಜ್ ಅದ್ರ ಸುತ್ತರಿಗೇನೋ ಕ್ವಶನ್ ಬರ್ತಾವೆ ಹಿಂಗೆ ನೀವು ಅಭ್ಯಾಸ ಮಾಡಬೇಕು ಅಲ್ಲ ಎಕ್ಸಾಮ್ಗೆ ಬಿಲ್ ನೀವು ಎಷ್ಟ ಅಭ್ಯಾಸ ಮಾಡ್ರೂ ವೇಸ್ಟ್ ಟೈಮ್ ವೇಸ್ಟ್ ಏಜ್ ವೇಸ್ಟ್ ಹಾಂ ಅಮೌಂಟ್ ವೇಸ್ಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅಹ್ ನಿಮ್ದು ಜೀವನದೊಳಗೆ ಅತಿ ಅಮೂಲ್ಯವಾಗಿರ್ತಕ್ಕಂಥ ಅನ್ನೋದು ಬಹಳ ವೇಸ್ಟ್ ಆಗ್ತೈತಿ ಇನ್ನೊಂದು ಹೇಳ್ತೇನೆ ಚಾನ್ಸ್ ವಾಪಸ್ ವಾಪಸ್ ಸಿಗಂಗಿಲ್ಲ ಸಲ ಚಾನ್ಸ್ ಸಿಗ್ತದೆ ವಾಪಸ್ ವಾಪಸ್ ಚಾನ್ಸ್ ಸಿಗಂಗಿಲ್ಲ ಆ ಚಾನ್ಸ್ ಅನ್ನ ಉಪಯೋಗ ಮಾಡ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಸ್ಟ್ರಾಟಜಿಯನ್ನ ರೆಡಿ ಮಾಡ್ಕೊಂಡು ಯುದ್ಧಕ್ಕೆ ನಿತ್ರ ಅಂತಂದ್ರ ನಿಮ್ಮ ಬತ್ತಳಿಕೆಯಲ್ಲಿ ಹಲವಾರು ಬಾನುಗಳಿರ್ಬೇಕು ಹ್ಮ್ ನಿಮ್ಮ ಬತ್ತಳಿಕೆಯಲ್ಲಿರುವಂತಹ ಎಲ್ಲ ಆಯುಧಗಳನ್ನು ಹರ್ತ್ ಮಾಡಿಕೊಂಡು ಫೆಬ್ರವರಿ ಒಳಗೆ ಯುದ್ಧ ಮಾಡಕ್ಕೆ ರೆಡಿ ಹಾಂ ಎರಡು ತಿಂಗಳೊಳಗೆ ಬ್ಯಾಕ್ ಅದಂಗೆ ರೆಡಿ ಆಗ್ಬೋದು ಜೀರೋದಿಂದ ರೆಡಿ ಆಗ್ಬೋದು ಡೌಟ ಬೇಡ ಹಾಂ ಹೊಸ ಬ್ಯಾಚ್ಗಳು ಪ್ರಾರಂಭ ಆಗತ್ತವ ನೀವೇನಾರು ನಮ್ಮಲ್ಲಿ ಅಡ್ಮಿಷನ್ ಇದ್ರಂದ್ರೆ ಆಫ್ಲೈನ್ ಕ್ಲಾಸಿಗೆ ದಿ ಬೆಸ್ಟ್ ಟ್ರೈನಿಂಗ್ ಸಿಗ್ತದ ತಯಾರಿ ಮಾಡೋಣ್ರಿ ಆ ಬೇಸಿಕ್ ಫೌಂಡೇಶನ್ ಹೇಳಕ್ಕೆ ಬೇರೆ ಟೀಚರ್ಸ್ ಅದಾರ ನಮ್ಮಲ್ಲಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಕ್ಕೆ ನಾನು ಇರ್ತೀನಿ ಹ್ಞೂ ಬೆಸ್ಟ್ ತಯಾರಿ ಮಾಡ್ಕೋಬಹುದ್ರಿ ಬರ್ರಿ ಹೊಸ ಸ್ಟಾರ್ಟ್ ಆಗ್ಯಾವ ಮುಂದಿನ ಕ್ವಶನ್ಸ್ ಮೂಮೆಂಟ್ ತಗೊಂಡ್ರಿ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ಕೊಂಡ್ರಿ ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಒಂದ್ ಎರಡು ಮೂರು ಸಲ ತೆಗಿಬೇಕು ತೆಗಿಬೇಕಿ ಹಂಗ ಬಿಡಬಾರ್ದಲ್ಲ ಹೌದಿಲ್ಲ ನೆಕ್ಸ್ಟ್ ಆರ್ಟಿಕಲ್ ಅಂದ್ರೆ ಕಾಸ್ಟ್ ಪ್ರೈಸ್ ಈಸ್ ಡಿಸ್ಕೌಂಟ್ ಎರಡು ಏನಾಗ್ಯವಪ್ಪ ಅಂತಂದ್ರ ಸತತ ಎರಡು ರಿಯಾಯಿತಿಯೊಂದಿಗೆ ಅದನ್ನು ಮಾರಾಕೈತಾರ ಸಕ್ಸಸಿವ್ ಡಿಸ್ಕೌಂಟ್ ಹತ್ತಾರ ಅದಕ್ಕೆ ಸಕ್ಸಸಿವ್ ಡಿಸ್ಕೌಂಟ್ ಅಂದ್ರೆ ಒಂದ ಎರಡು ಸತತ ರಿಯಾಯಿತಿಗಳು ಅಂದರೂ ಒಂದ ರಿಯಾಯಿತಿ ಅಂದ್ರೆ ಕಡಿಮೆ ಆಕೈತು ಬೆಲೆ ಹೆಚ್ಚಾಕೈತು ಕಡಿಮೆ ಆಕೈತೆ ಡಿಸ್ಕೌಂಟ್ ಅಂದ್ರೆ ಏನು ರೀ ಬೆಲೆ ಒಳಗೆ ಕಡಿಮೆ ಮಾಡಿ ಕೊಡೋಕೆ ಡಿಸ್ಕೌಂಟ್ ಅತ್ತಾರ ಹಾಗೆ ಒಂದು ಇಪ್ಪತ್ತು ಪರ್ಸೆಂಟ್ ಮಾಡ್ರು ಮತ್ತು ಹತ್ತು ಪರ್ಸೆಂಟ್ ಮಾಡ್ರು ನಮಗೆ ನೋಡಾಕದ ಮಾತ್ರ ಮೂವತ್ತು ಪರ್ಸೆಂಟ್ ತನಿಸೈತಿ ಅದು ಮೂವತ್ತು ಪರ್ಸೆಂಟೇಜ್ ಇರಂಗಿಲ್ಲ ಹಾಗಾದರೆ ಎಟ್ಟೈತಿ ಏನೈತಿ ನೋಡು ಇನಿಷಿಯಲ್ ಫೈನಲ್ ಮೆಥಡ್ ಇದಕ್ಕೆ ಬಿಡೋಣ ಈಗ ಸದ್ಯಕ್ಕೆ ನೋಡ್ರಿ ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಎಷ್ಟ ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಒನ್ ಬೈ ಫೈ ಇದು ಇರಲಿ ಹತ್ತು ಪರ್ಸೆಂಟ್ ಅಂದ್ರೆ ಎಷ್ಟ ಇದು ನಿಮ್ಗೆ ಇರಲಿ ಒನ್ ಬೈ ಟೆನ್ ಇನಿಷಿಯಲ್ ಎಷ್ಟು ಬೆಲೆ ಇರ್ತೈತಿ ಆನಂತರ ಫೈನಲ್ ಆಗಿ ಎಷ್ಟು ಬೆಲೆ ಇರ್ತೈತಿ ಇನಿಷಿಯಲ್ಕ ಏನತ್ತಂದ್ರೆ ಸಿ ಪಿ ಕಾಸ್ಟ್ ಪ್ರೈಝ ಫೈನಲನ್ನು ಎಸ್ ಪಿ ಸೆಲ್ಲಿಂಗ್ ಪ್ರೈಝ ನೆನಪಿರಲಿ ನಿಮ್ಗೆ ಇನಿಷಿಯಲ್ ಐದು ರೂಪಾಯಿ ಇತ್ತು ಒಂದು ರೂಪಾಯಿ ಡಿಸ್ಕೌಂಟ್ ಆಗತಿ ಏನಾಗತ್ತೈತಿ ಹೇಳ್ರಿ ಒಂದು ರೂಪಾಯಿ ಡಿಸ್ಕೌಂಟ್ ಆಗಕತ್ತೈತಿ ಡಿಸ್ಕೌಂಟ್ ಆದರೆ ಎಷ್ಟು ಆಕೈತಿ ನಾಲ್ಕು ರೂಪಾಯಿ ಆಗ್ತದೆ ಇನಿಷಿಯಲ್ ಹತ್ತು ರೂಪಾಯಿ ಇತ್ತು ಅದು ಡಿಸ್ಕೌಂಟ್ ಆಗಕತ್ತದ ಎಷ್ಟು ರೂಪಾಯಿ ರೀ ಹತ್ತು ರೂಪಾಯಿದಾಗ ಒಂದು ರೂಪಾಯಿ ತೆಗೆದ್ರೆ ಎಷ್ಟಾಗ್ತೈತಿ ಒಂಬತ್ತು ರೂಪಾಯಿ ಸೊ ಏನು ಮಾಡಬೇಕಂದ್ರೆ ಐದು ಹತ್ಲೇ ಐವತ್ತು ನಾಲ್ಕೊಂಬತ್ತಲೇ ಮೂವತ್ತಾರು ಯಾವ ಪ್ರೈಝ್ ಕೊಟ್ಟಾನ ಕಾಸ್ಟ್ ಪ್ರೈಸ್ ಕೊಟ್ಟಾನ ಏನು ಕೊಟ್ಟಾನ ಕಾಸ್ಟ್ ಪ್ರೈಝ್ ಕೊಟ್ಟಾನ ಕಾಸ್ಟ್ ಪ್ರೈಝ್ ಅಂದ್ರೆ ಏಸು ಪಟ್ಟೈತಿ ಐವತ್ತು ಪಟ್ಟೈತಿ ಅದಕ್ಕೆ ಐವತ್ತು ಪಟ್ಟಂದ್ರೆ ಅವ್ನು ಕೊಟ್ಟಾನೆ ಎರಡು ಸಾವಿರ ಅಂತ ಹೇಳಿ ನಾವು ಒಂದು ಪಟ್ಕಂಡು ಹಿಡಿಯನು ಈ ಜೀರೋ ಈ ಜೀರೋ ಹೋಯ್ತು ಐದ ಒಂದಲೇ ಐದ ನಾಕ್ಲೇ ಇಪ್ಪತ್ತೈದು ಒಂದು ಜೀರೋ ಒಂದು ಪಟ್ಟಂದ್ರೆ ಎಷ್ಟು ಬತ್ತು ನಲವತ್ತು ಬತ್ತು ನಮಗೆ ಅವ್ನು ಏನು ಕೇಳ್ಯಾನ ಫೈಂಡ್ ದ ಸೆಲ್ಲಿಂಗ್ ಪ್ರೈಝ್ ಏನ್ ಕೇಳ ಸೆಲ್ಲಿಂಗ್ ಪ್ರೈಝನ್ನು ಕೇಳೋಣ ಮಾರಾಟ ಬೆಲೆಯನ್ನ ಕಂಡುಹಿಡಿಯರಿ ಅಂತ ಹೇಳಣ್ಣ ಮಾರಾಟ ಬೆಲೆಯನ್ನ ಕಂಡುಹಿಡಿಯುತ್ತೇನ ಮಾರಾಟ ಬೆಲೆ ಎಷ್ಟು ಪಟ್ಟೈತಿ ಮೂವತ್ತಾರು ಪಟ್ಟೈತಿ ಮೂವತ್ತಾರು ಎಂಟು ಒಂದು ಪಟ್ಟ ಅಂದ್ರೆ ಎಷ್ಟು ಬಂದೈತಿ ನಲ್ವತ್ತು ಬಂದೈತಿ ನಲ್ವತ್ತಿಲ್ ಬರೀನು ನಾಕಾರ್ ಇಪ್ಪತ್ನಾಕ್ ಎರಡು ಕೈಲ ಬತ್ ನಾಕ್ ಮೂರ್ ಹನ್ನೆರಡು ಹನ್ನೆರಡು ಇದೊಂದು ಜೀರೋ ಸೊ ನಮ್ಮ ಅನ್ಸರ ಒಂದ್ ಸಾವಿರದ ನಾಲ್ಕನೂರ ಆಗ್ತೈತಿ ಒಂದ್ ಸಾವಿರದ ನಾಲ್ಕನೂರ ಯಾವ ಆಪ್ಷನ್ದಾಗೈತಿ ಆಪ್ಷನ್ ಡಿ ಫೋರ್ ಒಳಗೈತಿ ನೆಕ್ಸ್ಟ್ ಕ್ವೆಶನ್ಸ್ ನಾ ಮೂಮೆಂಟ್ ಮೂತೀನಿ ಆ ನೆಕ್ಸ್ಟ್ ಕ್ವಶನ್ ನಿಮ್ಮ ಮುಂದೆ ಬಂದೈತಿ ನಾವು ಟೂ ಟ್ರೈನ್ಸ್ ಸ್ಟಾರ್ಟಿಂಗ್ ಅಟ್ ದ ಸೇಮ್ ಟೈಮ್ ಫ್ರಾಮ್ ಟೂ ಸ್ಟೇಷನ್ಸ್ ಹಂಡ್ರೆಡ್ ಮೀಟರ್ ಸಾರಿ ಹಂಡ್ರೆಡ್ ಕಿಲೋಮೀಟರ್ ಅಪಾರ್ಟ್ ಅಂದ್ರೆ ದೂರದಾಗ ಅದಾವ ಎರಡು ಟ್ರೈನ್ಗಳು ಅವತ್ತು ಒಂದು ನೂರು ಕಿಲೋಮೀಟರ್ ಡಿಸ್ಟೆನ್ಸ್ ದಾಗ ಅವೆರಡೂದಾವತ್ತ ಎಷ್ಟು ಕಿಲೋಮೀಟರ್ ಒಂದು ನೂರು ಕಿಲೋಮೀಟರ್ ನೂರ್ ಕಿಲೋಮೀಟರ್ ಇಲ್ಲಿ ಬರೀತೀನಾ ಇಲ್ಲೊಂದು ಟ್ರೈನ್ ಐತಿ ನೆಕ್ಸ್ಟ್ ಇಲ್ಲೊಂದು ಟ್ರೈನ್ ಐತಿ ಓಕೆನಾ ಎರಡು ನೂರು ಕಿಲೋಮೀಟರ್ ಡಿಸ್ಟೆನ್ಸ್ದಾಗದವು ಆ ನಂತರ ಅಂತ ಹೇಳ ಟ್ರಾವೆಲಿಂಗ್ ಟುವರ್ಡ್ಸ್ ಈಚ್ ಅದರ ಎರಡು ಒಂದಕ್ಕೆ ಕಡೆ ಬರೋಕೈತಾವತಿ ಟ್ರಾವೆಲಿಂಗ್ ಟುವರ್ಡ್ಸ್ ಈಚ್ ಅದರ ಎರಡು ವಿರುದ್ಧ ದಿಕ್ಕಿನೊಳಗೆ ಬರಕೈತಾವ ವಿರುದ್ಧ ದಿಕ್ಕಿನೊಳಗೆ ಅದೇ ಹೌದು ಎರಡು ರೈಲುಗಳು ಒಂದಕ್ಕೊಂದು ಮತ್ತು ಅವು ಒಂದರಿಂದ ಎಪ್ಪತ್ತು ಕಿಲೋಮೀಟ್ರ್ ದೂರದಾಗೈತಿ ಒಂದು ಏನು ಮಾಡತೈತಿ ಅಂದರೆ ಎಪ್ಪತ್ತು ಕಿಲೋಮೀಟರ್ ಬಂದೈತಿ ಅಂದ್ರೆ ನೀವ ನೋಡ್ರಿ ಎರಡು ಎಷ್ಟು ಡಿಸ್ಟೆನ್ಸ್ದಾಗ ಇದಾವೆ ನೂರದಾಗ್ದಾವ ಒಂದು ಎಪ್ಪತ್ತು ಬಂದೈತಿ ಒಂದು ಎಪ್ಪತ್ತು ಕಿಲೋಮೀಟ್ರ್ ಬಂದೈತಿ ಇನ್ನು ಎಷ್ಟು ರೀ ಮೂವತ್ತು ಕಿಲೋಮೀಟ್ರಾ ಹೌದೇನಿಲ್ ಹಾಗಾಗಿ ಅವುಗಳ ಏನು ಕೇಳ್ಯಾರ ಅವರ ಸ್ಪೀಡ್ ರೇಷ್ಯೂ ಕೇಳ್ಯಾರ ಆರಾಮ್ಸೆ ಈ ಜೀರೋ ಈ ಜೀರೋ ಹೋಯ್ತು ಸೆವೆನ್ ಟು ತ್ರೀ ನಮ್ಮ ಆಪ್ಷನ್ ಆಪ್ಷನ್ ಸಿ ತ್ರೀ ಒಳಗೆ ನಮ್ದು ಆನ್ಸರ್ ಐತೆ ಎರಡು ಟ್ರೈನ್ದಾವು ಕಡೆಯಿಂದ ಈ ಕಡಿಂದ ಬರತ್ತವು ಎರಡು ನೂರು ಕಿಲೋಮೀಟ್ರ್ ದೂರದಾಗ್ದವು ಒಂದು ಎಪ್ಪತ್ತು ಕಿಲೋಮೀಟ್ರ್ ಕವರ್ ಮಾಡೈತಿ ಒಂದು ಮೂವತ್ತು ಕಿಲೋಮೀಟ್ರ್ ಕವರ್ ಮಾಡೈತಿ ಮೂವತ್ತು ಕಿಲೋಮೀಟರ್ ಅನ್ನೋದು ಅವರು ಕ್ವಶನ್ದಾಗ ಕೊಟ್ಟಿಲ್ಲ ಬಟ್ ಟೋಟಲ್ ಡಿಸ್ಟೆನ್ಸ್ ಕೊಟ್ಟಾರ ಟೋಟಲ್ ಡಿಸ್ಟೆನ್ಸ್ ಎಪ್ಪತ್ತು ತೆಗೆದ್ರೆ ಎಷ್ಟು ಉಳಿತದೆ ಮೂವತ್ತು ಉಳಿತದೆ ಹಾಗಾಗಿ ನಮ್ಮ ಆ ರೇಷ್ಯೋ ಕೇಳಿದಾರ ಅವರ ಸ್ಪೀಡ್ ರೇಷೋ ಸೆವೆನ್ ಇಸ್ ಟು ತ್ರೀ ಇಸ್ ಇಟ್ ಕ್ಲಿಯರ್ ಓಕೆ ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ್ರಿ ಟೈಮ್ ಹಚ್ಚರಿ ನೋಡಕ್ಕೆ ರೀ ಮೂವತ್ತು ಸೆಕೆಂಡ್ ಒಳಗಾಗಿ ಒಂದು ಕ್ವಶನ್ ನಿಮಗೆ ಸಾಲ್ವ್ ಮಾಡುವಂಥ ಟೆಕ್ನಿಕ್ ಕೊಟ್ಕೊತ ಹೋಗ್ತೇನೆ ರೀ ನಾ ಮತ್ತೆ ರೀ ನಾ ತೆಗೆದಿದ್ದು ಅಂತ ಕ್ವಶನ್ಸ್ ಅಲ್ಲ ನಮ್ಮ ಎಸ್ ಎಸ್ ಸಿ ಆ ಟಿ ಸಿ ಎಸ್ ದವರು ತೆಗಿರ್ತಕ್ಕಂಥ ಕ್ವಶನ್ಸ್ ಬಹಳ ಚೆನ್ನಾಗಿ ಬಿಡ್ಸ್ಕೊತ ಹೋಗ್ಬೋದು ಈಗ ನೋಡ್ರಿ ಏ ಡೀಲರ್ ಬೈಸ್ ಫಿಫ್ಟಿ ಚೇರ್ಸ್ ಒಬ್ಬ ಡೀಲರ್ ಏನ್ ಅಂದ್ರೆ ಐವತ್ತು ಚೇರ್ ಗಳನ್ನ ತಗೋತಾನ ಫಾರ್ ಫಿಫ್ಟಿ ತೌಸಂಡ್ ರುಪೀಸ್ಗೆ ಬಟ್ ಟ್ವೆಂಟಿ ಆಫ್ ದಮ್ ಆರ್ ಡ್ಯಾಮೇಜ್ ಅದ್ರೊಳಗೆ ಇಪ್ಪತ್ತ ಏನಾಗ್ಯಾವಂದ್ರೆ ಡ್ಯಾಮೇಜ್ ಆಗ್ಯಾವ ಹಾಳಾಗಿವೆ ಇಪ್ಪತ್ತೇನಾಗ್ಯಾವ ಹಾಳಾಗ್ಯಾವ ಅಂದ್ರೆ ಇಪ್ಪತ್ತು ಹಾಳಾಗ್ಯಾವತ್ತಂದ್ರೆ ನೀವೇ ಅರ್ಥ ಮಾಡ್ಕೋರಿ ಇನ್ನು ಮೂವತ್ತು ಏನ್ ಅವು ಅಂದಂಗ ಚಲೋದಂಗ ಹ್ಮ್ ನೆಕ್ಸ್ಟ್ ಅವನು ಏನು ಡಿಸೈಡ್ ಮಾಡ್ತಾನೆ ಅಂದ್ರೆ ಸೆಲ್ ಈಚ್ ಆಫ್ ದ ಡ್ಯಾಮೇಜ್ಡ್ ಚೇರ್ ಫಾರ್ ತ್ರೀ ಫೋರ್ತ್ ಆಫ್ ದ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಇದ್ರದ್ದು ತ್ರೀಫೋರ್ ಇದನ್ನ ಸೆಲ್ ಮಾಡ್ತಾನೆ ಅಂದ್ರೆ ಇದನ್ನ ನಾಲ್ಕು ರೂಪಾಯಕ್ಕೆ ಒಂದು ಮಾರ್ರೆ ಇದನ್ನ ಮೂರು ರೂಪಾಯಿಕ್ ಒಂದು ಮಾರ್ತಾನೆ ಇದ್ರ ಡ್ಯಾಮೇಜ್ಡ್ ಚೇರ್ ಇದು ಏನಪ್ಪ ಅಂತಂದ್ರೆ ನಾರ್ಮಲ್ ಚೇರ್ ಇದು ನಾರ್ಮಲ್ ಚೇರ್ ಇದು ನಾರ್ಮಲ್ ಚೇರ್ ಮೂವತ್ತು ಅದಾವೆ ಡ್ಯಾಮೇಜ್ಡ್ ಚೇರ್ ಇಪ್ಪತ್ತು ಅದಾವೆ ಬಟ್ ಇದನ್ನ ನಾಲ್ಕು ಪಟಕ್ ಮಾರ ಇದನ್ನ ಮೂರು ಪಟಕ್ ಅಂತ ಡಿಸೈಡ್ ಮಾಡ್ಯಾ ನಾವು ಹಂಗ್ರೆ ಟೋಟಲ್ ಯೂನಿಟ್ ಎಷ್ಟು ಆಗ್ತೈತಿ ಅನ್ನೋದು ಚೆಕ್ ಮಾಡ್ಕೋಬೇಕಾರೆ ಇಪ್ಪತ್ತ್ ಮೂರ್ಲೆ ಎಷ್ಟು ಆಕೈತ್ರಿ ಅರವತ್ತು ಎಕ್ಸ್ ಆಗ್ತೈತಿ ಹಂಗ ಮೂವತ್ನಾಲ್ಕಲೇ ಎಷ್ಟೈತಿ ಆಕೈತಿ ನೂರ ಇಪ್ಪತ್ತು ಎಕ್ಸ್ ಆಗ್ತೈತಿ ಟೋಟಲ್ ಅವ ಏನು ಮಾಡತಾನಂತಂದ್ರೆ ಅವ ಹೋಲ್ ಟ್ರಾನ್ಸಾಕ್ಷನ್ದಾಗ ಐವತ್ತು ಸಾವಿರ ಕೊಡ್ತಂದ ಡ್ಯಾಮೇಜ್ ಆಗ್ಯಾಗ ಎಲ್ಲ ಮಾಡ್ಯಾವ ಬಟ್ ಹೋಲ್ ಟ್ರಾನ್ಸಾಕ್ಷನ್ದಾಗ ಅವ್ಗೆ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಬೇಕಾಗಿತಿ ಅಂದ್ರೆ ತರ್ಟಿ ಫೈವ್ ಪರ್ಸೆಂಟ್ ಪ್ರಾಫಿಟ್ ಬೇಕಾಗಿತ್ತು ಮೂವತ್ತೈದು ಪರ್ಸೆಂಟ್ ಅವ್ನ್ಗೆ ಲಾಭ ಬೇಕಾಗಿತ್ತು ಹಂಗಾರು ಏನು ಮಾಡಬೇಕು ಭಾಳ ಸಿಂಪಲ್ ಪೈಲ್ ರಾಕ್ ಅಂದ್ರೆ ಐವತ್ತು ಸಾವಿರ ಇತ್ತು ಐವತ್ತು ಸಾವಿರದ ನಾವು ಏನು ಕಣ್ಣು ಹಿಡ್ಕೋಬೇಕಾ ಅಂತಂದ್ರೆ ಮೂವತ್ತೈದು ಪರ್ಸೆಂಟೇಜನ್ನು ಕಣ್ಣು ಹಿಡ್ಕೋಬೇಕು ಮೂವತ್ತೈದು ಪರ್ಸೆಂಟೇಜ್ ಮೂವತ್ತೈದು ಪರ್ಸೆಂಟೇಜ್ ಕಣ್ಣು ಹಿಡ್ಕೊಂಡು ಅಂದರೆ ಇವೆರಡು ಜೀರೋ ಇವೆರಡು ಜೀರೋ ಹೋಗ್ತಾವೆ ಅದಕ್ಕಾಗಿ ಇಂಟು ಮಾಡೋಣ ಐದೈದು ಇಪ್ಪತ್ತೈದು ಎರಡು ಕೈಲ ಐದು ಮೂರು ಹದಿನೈದು ಹದಿನೈದಕ್ಕೆ ಎರಡು ಕೂಡಿಸ್ರೆ ಹದಿನೇಳು ಸೊ ಈ ಒಂದು ಎರಡು ಜೀರೋ ಹದಿನೇಳು ಸಾವಿರದ ಐದುನೂರು ರೂಪಾಯಿ ಹೆಚ್ಚಾಗ ಹಂಗಾರ ಪೈಲ್ ಎಟ್ಟಿತ್ತು ಐವತ್ತು ಸಾವಿರ ಐವತ್ತು ಸಾವಿರನ ಅದಕ್ಕೆ ಪ್ಲಸ್ ಮಾಡಿದ್ರೆ ಎಷ್ಟು ಆಗ್ತೈತಿ ಆ ಟೋಟಲ್ ಅರವತ್ತೇಳು ಸಾವಿರದ ಐದುನೂರು ರೂಪಾಯಿ ಆಗ್ತೈತಿ ಹಂಗಾರ ಅರವತ್ತೇಳು ಸಾವಿರದ ಐದುನೂರು ರೂಪಾಯಿಕ್ ಅವ್ನು ಮಾರಬೇಕು ಯಾಕೆ ತರ್ಟಿ ಫೈವ್ ಪರ್ಸೆಂಟ್ ಪ್ರಾಫಿಟೂ ಆಗಬೇಕಾಗಿತ್ತು ಅವ್ನು ಮೂವತ್ತೈದು ಪರ್ಸೆಂಟ್ ಲಾಭನೂ ಆಗಬೇಕಾಗಿತ್ತು ಅದಕ್ಕಾಗಿ ಅರವತ್ತೇಳು ಸಾವಿರದ ಐದುನೂರು ರೂಪಾಯ್ಗೆ ಮಾಡಬೇಕು ಹಂಗಾರೆ ನೋಡ್ರಿ ಒಂದು ಕುರ್ಚೆಗೆ ಎಷ್ಟು ಬ ಮಾರ್ತಾನು ಏನು ಮಾಡ್ತಾನು ವ್ಯಾಲ್ಯೂ ಕಂಡು ಹಿಡ್ಕೊನು ಅಷ್ಟು ಕುಡಿಸೇಟ್ ಆಯ್ತು ಒಂದೂರ ಎಂಬತ್ತು ಸೊ ಅರವತ್ತೇಳು ಸಾವಿರದ ಐದುನೂರು ಹ್ಯಾಂಗೈತಿ ಹಂಗೆ ಬರ್ದ್ ಬಿಡ್ರೂನು ನಮಗೆ ಎಕ್ಸ್ ವ್ಯಾಲ್ಯೂ ಬೇಕಾಗ್ಯಾವ ಅರವತ್ತೇಳು ಸಾವಿರದ ಐದುನೂರು ಹ್ಯಾಂಗೈತಿ ಹಂಗೆ ಬರ್ದಿದ್ದೀವಿ ನೂರ ಎಂಬತ್ತು ಈ ಕಡೆ ಬಂದ್ರೆ ಡಿವೈಡ್ ಆಗ್ತೈತಿ ಈ ಈಜಿರು ಹೋಯ್ತು ಹಾಂ ನೆಕ್ಸ್ಟ್ ಈಗ ನಾವು ಚೆಂದಂಗೆ ಕಟಪ್ ಮಾಡುನು ಹದಿನೆಂಟು ಒಂದ್ಲಿ ಹದಿನೆಂಟು ಹದಿನೆಂಟು ಮೂರ್ಲೆ ಐವತ್ನಾಲ್ಕು ಹದಿನೆಂಟು ಮೂರ್ಲೆ ಎಷ್ಟಾಗ್ತದ್ರಿ ರೀ ಐವತ್ನಾಲ್ಕ ಎಷ್ಟು ಉಳೀತು ಆರು ಏಳು ಆರು ಏಳು ಅಂದರೆ ಹದಿಮೂರು ಉಳಿತು ಒಂದ್ ನೂರ ಮೂವತ್ತೈದು ಆಯ್ತು ಹದಿನೆಂಟ ಏಳೆ ಹದಿನೆಂಟು ಏಳೆ ಎಷ್ಟಾಗ್ತೈತ್ರಿ ರೀ ಏಳೆಂಟು ಐವತ್ತಾರು ಏಳು ಒಂದೇ ಏಳು ಇದೊಂದು ಒಂದು ನೂರ ಇಪ್ಪತ್ತ ಹದಿನೆಂಟು ಏಳು ಒಂದೂರ ಇಪ್ಪತ್ತಾರ ಇಲ್ಲಿ ಒಂದೂರ ಮೂವತ್ತೈದು ಐತಂದ್ರೆ ನಾಲ್ಕು ಒಂಬತ್ತು ಉಳಿತು ತೊಂಬತ್ತಾತು ಹದಿನೆಂಟೈದು ತೊಂಬತ್ತು ಸೊ ನಮ್ಮ ಆನ್ಸರ್ ಎಷ್ಟು ಬರ್ತಂತಂದ್ರೆ ಮೂರ್ನೂರ ಎಪ್ಪತ್ತೈದು ಎಕ್ಸ್ ವ್ಯಾಲ್ಯೂ ಎಷ್ಟು ಬತ್ತರಿ ಮೂರ್ನೂರ ಐದು ಎಕ್ಸ್ ವ್ಯಾಲ್ಯೂ ಎಷ್ಟು ಬತ್ತೀ ಮೂರ್ನೂರ ಎಪ್ಪತ್ತೈದು ನಮ್ದು ಏಟ್ ಬತ್ತೀ ಮೂರ್ನೂರ ಐದು ಅಂದ್ರೆ ಚಲೋ ಚೇರ ಎಷ್ಟಕ್ಕೆ ಮಾರ್ಬೋದು ಮತ್ತು ಡ್ಯಾಮೇಜಡ್ ಚೇರ ಎಷ್ಟಕ್ಕೆ ಮಾರ್ಬೋದು ನೋಡ್ಬೋದು ಬಟ್ ಇಲ್ಲೇ ಒಂದು ಸ್ವಲ್ಪ ಕ್ವಶನ್ ಏನಾಗ್ಬೇಕೈತೆ ಅಂದ್ರೆ ನಾರ್ಮಲ್ ಚೇರನ್ನ ಎಷ್ಟಕ್ಕೆ ಒಂದು ಮಾರ್ತಾನು ಅಂಥೇಳಿ ನಿಮ್ಮ ಎಕ್ಸಾಮ್ದಾಗ ಐತಿ ಕ್ವಶನ ನಾರ್ಮಲ್ ಚೇರ್ ವ್ಯಾಲ್ಯೂ ವೇಸ್ಟ್ ಐತಿ ಕೇಳ್ಯಾರ ನಾರ್ಮಲ್ ಚೇರ ವ್ಯಾಲ್ಯೂ ವೇಸ್ಟ್ ಐತಿ ಕ್ವಶನ್ ಕೇಳ್ಯಾರ ಭಾಳ ಆರಾಮ್ಸೆ ಮೂರು ನೂರ ಎಪ್ಪತ್ತೈದು ಐತಿ ಹೌದಾ ಎಷ್ಟು ಚೇರ್ ಇದಾವ ಒಂದು ಚೇರಿಗೆ ನಾವು ಫೈಂಡ್ಔಟ್ ಮಾಡ್ಕೋಬೇಕಾಗಿ ಮೂರುನೂರ ಎಪ್ಪತ್ತೈದು ಕ್ವಶನ್ ನೋಡಿರಿ ಇಂಟು ನಾಲ್ಕು ಮಾಡಬೇಕು ಇಂಟು ನಾಲ್ಪತ್ತು ನಾಲ್ಕೈದು ಇಪ್ಪತ್ತು ಒಂದು ಕೈಲ ಎರಡು ಕೈಲ ನಾಲ್ಕು ಏಳು ಇಪ್ಪತ್ತೆಂಟು ಇದೊಂದು ಎರಡು ಅಂದ್ರೆ ಮೂವತ್ತ ಮೂರು ಕೈಲ ನಾಲ್ಕು ಮೂರಲೆ ಹನ್ನೆರಡು ಇದೊಂದು ಹದಿನೈದು ಒಂದು ಸಾವಿರದ ಐದುನೂರು ನಮ್ದು ಆನ್ಸರ್ ಎಷ್ಟು ರೀ ಒಂದು ಸಾವಿರದ ಒಂದು ಸಾವಿರದ ಒಂದು ಸಾವಿರದ ಐದುನೂರು ಒಂದು ಸಾವಿರದ ಐದುನೂರು ಯಾವ ಆಪ್ಷನ್ದಾಗೈತ್ರಿ ಆಪ್ಷನ್ ಡಿಪು ಇನ್ನೊಂದು ಸರಿ ಹೇಳ್ತ ನೋಡ್ರಿ ಟೋಟಲ್ ಐವತ್ತು ಚೇರ್ ತೊಗೊಂಡನು ಐವತ್ತು ಸಾವಿರ ರೂಪಾಯಿ ಕೊಟ್ಟನು ಇಪ್ಪತ್ತು ಚೇರ್ ಡ್ಯಾಮೇಜ್ ಆಗ್ಯಾವು ಹಂಗಾರ ಅವ್ನು ಹೇಳ್ಯಾನ ಇಪ್ಪತ್ತು ಚೇರ್ ಡ್ಯಾಮೇಜ್ ಇಪ್ಪತ್ತು ಚೇರ್ ಡ್ಯಾಮೇಜ್ ಆಗ್ಯಾವತ್ತ ಅವನು ಹೇಳ್ಯಾನ ಹೌದೇನಿಲ್ಲ ಇಪ್ಪತ್ತು ಚೇರ್ ಅವನು ಡ್ಯಾಮೇಜ್ ಹೇಳ್ಯಾನ ಅಂದ್ರೆ ಇನ್ನು ಉಳಿತು ಎಷ್ಟು ಚೇರ್ ಮೂವತ್ತು ಚೇರ್ ಹ್ಞೂ ಚಲೋ ಚೇರನ್ನು ನಾಲ್ಕು ರೂಪಾಯಿ ಕೊಂದು ಮಾರ್ರೆ ಡ್ಯಾಮೇಜ್ಡ್ ಚೀರನ ಮೂರು ರೂಪಾಯಿ ಕೊಂಡ್ ಮಾರ್ತಾನ ಇಪ್ಪತ್ತ್ ಮೂರಲೆ ಅರವತ್ತಾಯಿತು ನಲ್ವತ್ ಮೂವತ್ತ್ ಮೂರಲೆ ಮೂವತ್ತ್ನಾಲ್ಕಲೇ ಒಂದೂರ ಇಪ್ಪತ್ತಾಯ್ತು ಸೊ ಟೋಟಲ್ ಕೂಡ್ರೆ ಒಂದೂರ ಎಂಬತ್ತೆಕ್ಸ್ ಆಯ್ತು ನಂತರ ಇನ್ನೊಂದು ಪಾಯಿಂಟ್ ಸ್ವಲ್ಪ ಮುಂದೆ ಹೋದ್ರಿ ಅಂತಂದ್ರೆ ಹೋಲ್ ಟ್ರಾನ್ಸಾಕ್ಷನ್ದಾಗ ಅವ್ನು ಮೂವತ್ತೈದು ಪರ್ಸೆಂಟೇಜಿಗೆ ಪ್ರಾಫಿಟ್ ಆಗ್ಬೇಕಿತ್ತು ಫಸ್ಟ್ ಎಟ್ಟಿತ್ತಂದ್ರೆ ಫಿಫ್ಟಿ ತೌಸಂಡ್ ಅದ್ರ ತರ್ಟಿ ಫೈವ್ ಪರ್ಸೆಂಟ್ ಪಾಯಿಂಟ್ ನೋಟ್ ಮಾಡಿದ್ರೆ ಹದಿನೇಳು ಸಾವಿರದ ಐದುನೂರು ರೂಪಾಯಿ ಹಾಗಾದ್ರೆ ಟೋಟಲ್ ಅವ್ನು ಟ್ರಾನ್ಸಾಕ್ಷನ್ ಎಟ್ ಆಗ್ಬೇಕು ಅವಾಗ ಅರವತ್ತೇಳು ಸಾವಿರದ ಐದುನೂರು ರೂಪಾಯಿ ಆಗ್ಬೇಕು ಹ್ಯಾಂಗ ಗುಡ್ ಚೇರ್ ಮಾರಿದಾಗೂ ಅಷ್ಟ ಬರಬೇಕು ಆ್ಯಂಡ್ ಡ್ಯಾಮೇಜ್ಡ್ ಚೇರ್ ಎರಡು ಚೇರ್ ಎಷ್ಟು ಬರಬೇಕಪ್ಪ ಅಂದ್ರೆ ಅರವತ್ತೇಳು ಸಾವಿರದ ಐದುನೂರು ರೂಪಾಯಿ ಬರಬೇಕು ಹಾಗಾಗಿ ಇದನ್ನೆಲ್ಲ ಕಟ್ ಅಪ್ ಮಾಡಿದಾಗ ನಮ್ಮ ದೂತ್ರ ಎಷ್ಟು ಬತ್ತು ನೂರು ರೂಪಾಯಿ ಗುಡ್ ಚೇರಿಂದ ಬತ್ತು ಆಪ್ಷನ್ ಡಿ ಫೋರ್ ಈ ರೀತಿ ಬೆಕ್ಕದ ಟ್ವಿಸ್ಟ್ ಇರ್ಲ ಅದು ಅದನ್ನ ಈಜಿ ಮಾಡಿ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನಿಮಗೆ ಕರ್ತವ್ಯ ಆಗ್ತದೆ ಮತ್ತೆ ಕಲ್ಸೋರ್ದು ಕರ್ತವ್ಯನೂ ಅದ ನಿಮ್ಗೆ ಎಷ್ಟು ಕ್ವಶನ್ ಪೇಪರನ್ನ ಸಾಲ್ವ್ ಮಾಡ್ತೀವಿ ಅಷ್ಟು ನಿಮಗೆ ಹೆಲ್ಪ್ಫುಲ್ ಆಗ್ತೈತಿ ಹಂಗೆ ಗ್ಲೋಬಲ್ ಎಜುಕೇಷನ್ ಬನಟಿಯ ಒಂದು ಆ್ಯಪನ್ನು ರೆಡಿಲಿ ರೆಡಿ ಮಾಡಿದ್ದೀವಿ ಲಾಂಚ್ ಮಾಡೋದೈತಿ ಇನ್ನ ಆ್ಯಂಡ್ ಆ ಒಂದು ಆ್ಯಪಿನೊಳಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ದೊಂದು ಬ್ಯಾಚ್ ನಡೀತದೆ ಕನ್ನಡ ಮಾಧ್ಯಮದ ಒಂದು ಬ್ಯಾಚ್ ಬೇರೆ ನಡೀತದೆ ಅದರ ಜೊತೆಗೆ ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳು ಮತ್ತು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಒಂದು ಬ್ಯಾಚ್ ಬೇರೆ ನಡೀತದೆ ಅದಕ್ಕಾಗಿ ನಿಮಗೆ ಯಾವ್ಯಾವ ಬ್ಯಾಚ್ ಬೇಕು ಏನೇನು ಬೇಕು ಅನ್ನೋದನ್ನು ನೋಡಬೇಕಂತಂದ್ರೆ ಗ್ಲೋಬಲ್ ಎಜುಕೇಷನ್ ಬನಟಿಯ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಜೊತೆಗೆ ಕೆಳಗೆ ಡಿಸ್ಕ್ರಿಪ್ಷನ್ನಾಗ ಹಾಕಿನಿ ನಮ್ಮ ಗ್ಲೋಬಲ್ ಎಜುಕೇಷನ್ ಬನಟಿಯ ಒಂದು ಆ್ಯಪ್ನ ಒಂದು ಲಿಂಕನ್ನು ಹಾಕ್ಯದ್ರಿ ಅದರ ಜೊತೆಗೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಹಾಕಿದೆ ಅದರ ಜೊತೆಗೆ ನಮ್ಮ ಒಂದು ಏನು ಸೋಷಿಯಲ್ ಮೀಡಿಯಾಗಳ ಎಲ್ಲ ಅಲ್ಲಿ ಹಾಕಿರ್ತಾನೆ ಅದರ ಉಪಯೋಗ ಪಡ್ಕೊಂಡು ಈ ವರ್ಷ ಪರ್ಫೆಕ್ಟ್ ಪ್ಲ್ಯಾನ್ ನಾ ಮಾಡಿ ಕೊಡ್ತೀನಿ ನಿಮ್ಗೆ ನೀವು ಚೆನ್ನಾಗಿ ಅಭ್ಯಾಸ ಮಾಡಿರಿ ಸಕ್ಸಸ್ ಆಗಿರಿ ಓಕೆ ನೆಕ್ಸ್ಟ್ ಕ್ವಶನ್ ಏನಾಯ್ತು ನೋಡೋಣರಿ ಭಾಳ ಸಿಂಪಲ್ ಕ್ವಶನ್ ದ ಪಾಪ್ಯುಲೇಷನ್ ಆಫ್ ದ ವಿಲೇಜ್ ಇಸ್ ಫಿಫ್ಟೀನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಟು ಫೋರ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ಆಗೈತಿ ಕೋವಿಡ್ ನೈನ್ಟೀನ್ ಅಲ್ಲಿ ಹದಿನೈದು ಸಾವಿರದ ಏಳ್ನೂರ ಐವತ್ತಿದ್ದು ಹದಿನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತು ಆಗೈತಿ ಅದಕ್ಕಾಗಿ ಎಷ್ಟು ಪರ್ಸೆಂಟೇಜ್ ಡಿಕ್ರೀಸ್ ಆಗೈತಿ ಅಂತ ಹೇಳಿ ಕ್ವೆಶನ್ ಕೇಳ್ಯಾರ ಎಷ್ಟು ಪರ್ಸೆಂಟೇಜ್ ಡಿಕ್ರೀಸ್ ಅಂದ್ರೆ ಕಡಿಮೆ ಆಗೈತಿ ಕೇಳ್ಯಾರ ಭಾಳ ಆರಾಮ್ಸೆ ಬಿಡ್ಸ್ರಿ ಹದಿನೈದು ಸಾವಿರದಾಗ ಹದಿನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತು ಮೈನಸ್ ಬಂದು ಹದಿನೈದು ಸಾವಿರದ ಏಳ್ನೂರ ಐವತ್ತರೊಳಗೆ ಹದಿನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತು ಮೈನಸ್ ಮಾಡೋನು ಇದು ಜೀರೋ ಹದಿನೈದರಾಗ ಒಂಬತ್ತು ಹೋದ್ರೆ ಆರು ಉಳಿತು ಹದಿನಾ ಇದ್ರೊಳಗೆ ಏಳರಾಗ ಐದು ಹೋದ್ರೆ ಎರಡು ಉಳಿತು ಐದರಾಗ ನಾಲ್ಕು ಹೋದ್ರೆ ಒಂದು ಉಳಿತು ಜೀರೋ ಜೀರೋ ಹನ್ನೆರಡು ನೂರ ಅರವತ್ತು ಮಂದಿ ಡೆತ್ ಆಗ್ಯಾರ ಎಟ್ರ ಪೈಕಿ ಹದಿನೈದು ನೂರ ಹದಿನೈದು ಸಾವಿರದ ಏಳ್ನೂರ ಐವತ್ತರೋಗ ಇನ್ನು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಾದ್ರೆ ಇಂಟು ಹಂಡ್ರೆಡ್ ಮಾಡಬೇಕು ಈ ಜೀರೋ ಈ ಜೀರೋ ಹೋಯ್ತು ಹೋಯ್ತೇನಿಲ್ಲ ನೆಕ್ಸ್ಟ್ ಎರಡ ಐದ ಎರಡಲೇ ಐದು ಮೂರಲೇ ಹದಿನೈದು ಐದು ಒಂದಲೇ ಐದು ಎರಡು ಉಳಿತು ಇಪ್ಪತ್ತೈದು ಆಯ್ತು ಐದು ಐದು ಇಪ್ಪತ್ತೈದು ಓಕೆನಾ ಮೂರ್ನೂರ ಹದಿನೈದು ಒಂದಲೇ ಮೂರುನೂರ ಹದಿನೈದು ನಾಲ್ಕಲೇ ನಾಲ್ಕು ಇಂಟು ಎರಡು ಮಾಡ್ರೆ ನಾಲ್ಕು ಎರಡೇ ಎಂಟು ಸೊ ನಮ್ಮ ಉತ್ತರ ಏಟ್ ಪರ್ಸೆಂಟೇಜ್ ಭಾಳ ಸಿಂಪಲ್ ಮೈನಸ್ ಮಾಡಿದ್ವಿ ಹನ್ನೆರಡು ನೂರ ಅರವತ್ತು ಬತ್ತು ಹನ್ನೆರಡು ನೂರ ಅರವತ್ತು ಎಷ್ಟು ರೂಪಾಯಿ ಇದೆ ಹದಿನೈದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅದನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಾರೆ ಇಂಟು ಹಂಡ್ರೆಡ್ ಎಲ್ಲಿ ಬೇಕಾದಲ್ಲಿ ಹೋರ್ ನೀವ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಾರೆ ಇಂಟು ಹಂಡ್ರೆಡ್ ಮಾಡಬೇಕು ಎಲ್ಲ ಕಟ್ ಆಫ್ ಮಾಡೋಣ ನಮ್ದು ಆನ್ಸರ್ ಏಟ್ ಬತ್ತು ಏಟ್ ಪರ್ಸೆಂಟ್ ಬತ್ತು ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗ್ರಿ ಭಾಳ ಸಿಂಪಲ್ ಕ್ವಶನ ಗುಡ್ ಕಾಸ್ಟ್ ಯೂಸಿಂಗ್ ಇಂಟೀಜರ್ ಫೈ ಬೈ ನೈನ್ಟೀನ್ ಪರ್ಸೆಂಟ್ ಅದು ಹೌದಾ ಇಂಥ ಕ್ವಶನ್ಸ್ ಬಂದಾಗ ಯಾವ ರೀತಿ ನಾವು ಬಿಡಿಸಬೇಕು ಯಾವ ರೀತಿ ಟ್ಯಾಕಲ್ ಮಾಡಬೇಕು ಪ್ರತಿಯೊಂದನ್ನು ಮುಂದಿನ ಒಂದು ಕ್ಲಾಸ್ ನಾ ಹೇಳಿ ರೀ ನೆಕ್ಸ್ಟ್ ಕ್ವಶನ್ಸ್ ನಿಮ್ಗೆ ಕಸ್ಮಂದ ಇಲ್ಲಿ ರೆಡಿ ಐತಿ ಅದನ್ನು ಕೂಡ ಮುಂದಿನ ಕ್ಲಾಸಿನ ಹೇಳಿಕೊಡ್ತು ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೆ ಈ ವಿಡಿಯೋನ ನೋಡಿದ್ದಕ್ಕಾಗಿ ನಮ್ಮ ಒಂದು ಯೂಟ್ಯೂಬ್ ಚಲನಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಜೈ ಹಿಂದ್ ವಂದೇ ಮಾತರ ಬ ಬಾಯ್ ನಮಸ್ಕಾರ